ಸ್ನೇಹಿತರೆ ನಮಸ್ಕಾರ. ನಾವೆಲ್ಲ ಇರುವುದು ಹೊಟ್ಟೆಗಾಗಿ, ಗೆಣು ಬಟ್ಟೆಗಾಗಿ. ಅನೇಕ ದಾಸವರಣ್ಯರು ಈ ಮಾತನ್ನು ಹೇಳ್ತಾನೆ ಬಂದಿದ್ದಾರೆ. ಇರುವ ಈ ಒಂದು ಹೊಟ್ಟೆಯನ್ನು ಸಾಕುವ ಸಲುವಾಗಿ ಎಷ್ಟೊಂದು ಜನ ಎಷ್ಟೊಂದು ಕಷ್ಟವನ್ನು ಅನುಭವಿಸೋದನ್ನು ನೋಡ್ತಾ ಇದ್ದೇವೆ. ನಾವು ತಿನ್ನುವ ಆಹಾರವನ್ನು ಉಳಿಸಿದರೆ ಏನು ಲಾಭ ಆಗ್ಬೋದು ಅಂತ ಯು ಕ್ಯಾನ್ ವಿ ಕ್ಯಾನ್ನ ಪ್ರಕಾಶ್ ತಮ್ಮ ಅನಿಸಿಕೆಯನ್ನು ನಮ್ಮ ಜೊತೆ ಹೀಗೆ ಹಂಚಿಕೊಳ್ತಾರೆ. ನಮಸ್ಕಾರ. ಮನುಷ್ಯನಿಗೆ ಗಾಳಿ, ನೀರು, ಆಹಾರ ಅತಿ ಮುಖ್ಯವಾದದ್ದು. ಅದರಲ್ಲಿ ಗಾಳಿ ಮತ್ತು ನೀರು ದೈವದತ್ತವಾಗಿ ಅಂದರೆ ಪ್ರಕೃತಿಯಿಂದ ದೊರೆಯುತ್ತದೆ. ಆಹಾರ ಮಾತ್ರ ಪ್ರಕೃತಿ ಮತ್ತು ಮನುಷ್ಯನ ಪರಿಶ್ರಮದಿಂದ ತಯಾರಿಸಲ್ಪಟ್ಟಿದ್ದು. ನೋಡಿ, ಭಾರತ ದೇಶದಲ್ಲಿ ಸುಮಾರು 20 ಕೋಟಿ ಜನಕ್ಕೆ ಇನ್ನೂ ಆಹಾರದ ಅವಶ್ಯಕತೆ ಇದೆ. ದುರಾದೃಷ್ಟ ಅಂದರೆ ಒಂದು ಕಡೆ ಪ್ರತಿನಿತ್ಯ 1,00,000 ಟನ್ ಅಷ್ಟು ಆಹಾರನ ವೇಸ್ಟ್ ಮಾಡ್ತಾ ಇದ್ದೀವಿ. ಇದರ ಅಂದಾಜು ಬೆಲೆ ಸುಮಾರು 244 ಕೋಟಿ ವೇಸ್ಟ್ ಆಗ್ತಾ ಇದೆ. ಸೊ ಇದರಿಂದ ನಾವು ಸೇವ್ ಮಾಡಿದ್ರೆ ಸುಮಾರು 2 ಕೋಟಿ ಜನಕ್ಕೆ ಆಹಾರನ ಒದಗಿಸ್ಬೋದು. ಇದು ಯಾವ ರೀತಿ ವೇಸ್ಟ್ ಆಗ್ತಾ ಇದೆ ಅಂದರೆ ಅನಾವಶ್ಯಕವಾಗಿ ಹೆಚ್ಚಿಗೆ ಹಾಕಿಸ್ಕೊಂಡು ವೇಸ್ಟ್ ಮಾಡ್ತಾ ಇದ್ದಾರೆ. ಎರಡನೇದು ಟ್ರಾನ್ಸ್ಪೋರ್ಟೇಷನಲ್ಲಿ ತರಕಾರಿ ಆಗಿರ್ಬೋದು ಅಥವಾ ಧಾನ್ಯಗಳಾಗಿರ್ಬೋದು ಎಲ್ಲ ವೇಸ್ಟ್ ಆಗ್ತಾ ಇದೆ. ಇನ್ನೊಂದು ಸ್ಟೋರೇಜಿಂದ ವೇಸ್ಟ್ ಆಗ್ತಾ ಇದೆ. ಒಂದು ಸರ್ವೆ ಪ್ರಕಾರ ಸುಮಾರು 75 ಚೌಲ್ಟ್ರಿಗಳನ್ನು 6 ತಿಂಗಳು ಸರ್ವೆ ಮಾಡಿದ್ರೆ ಅದರಿಂದ ಉತ್ಪತ್ತಿಯಾದ ವೇಸ್ಟು 944 ಟನ್ನು. ಇದನ್ನೆಲ್ಲ ಸೇವ್ ಮಾಡಿದ್ರೆ ಸುಮಾರು ನಾವು ಹಸಿದ ಜೀವಗಳಿಗೆ ದಾರಿದೀಪ ಆಗ್ಬೋದು. ಇದನ್ನು ಯಾವ ರೀತಿ ಸೇವ್ ಮಾಡ್ಬೋದು ಅಂದರೆ, ನೀವು ಉದಾಹರಣೆಗೆ ಒಂದು ಚೌಲ್ಟ್ರಿಗೆ ಹೋಗಿ ನೀವು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕಿಸ್ಕೊಳ್ಳಿ. ಒಂದು ಸ್ವಲ್ಪ ಟೇಸ್ಟ್ ಮಾಡಿ ಇಷ್ಟ ಆದರೆ ಮತ್ತೊಂದು ಸಲ ಹಾಕಿಸ್ಕೊಳ್ಳಿ. ಆದರೆ ಯಥೇಚ್ಛವಾಗಿ ವ್ಯರ್ಥ ಮಾತ್ರ ಮಾಡಬೇಡಿ. ಇದು ನಮ್ಮ ಕಳಕಳಿಯ ಪ್ರಾರ್ಥನೆ. ಸ್ನೇಹಿತರೆ, ಕೇಳಿದ್ರಲ್ಲ, ಸ್ವಲ್ಪ ಸ್ವಲ್ಪ ಆಹಾರವನ್ನು ಉಳಿಸಿದರೂ ಕೂಡ ಅದು ದೊಡ್ಡ ಪ್ರಮಾಣ ಆಗುತ್ತೆ. ಹನಿ ಹನಿ ಗೂಡಿದ್ರೆ ಹಳ್ಳ, ತೆನೆ ತೆನೆ ಗೂಡಿದ್ರೆ ಬಳ್ಳ. ಯು ಕ್ಯಾನ್ ವಿ ಕ್ಯಾನ್ ನಾಗರಿಕ ಪ್ರಜ್ಞೆಯನ್ನು ಮೂಡಿಸುವ ಸಲುವಾಗಿ ನಮಸ್ಕಾರ.